ಆಷಾಢ ಮಾಸ ಅಥವಾ ಆಟಿ ತಿಂಗಳು ಅಂತ ಹೇಳಿದ್ರೆ ಹಳ್ಳಿಯ ಮನೆಗಳಲ್ಲಿ ವಿಶೇಷವಾದಂತಹ ಆಹಾರ ಪದ್ಧತಿಗಳೆಲ್ಲ ಕಾಣಲಿಕ್ಕೆ ಸಿಗ್ತದೆ. ಅಂಥದ್ರಲ್ಲಿ ವಿಶೇಷವಾಗಿರುವಂಥದ್ದು ನಾವು ಕಣಿಲೆಗಳನ್ನು ಸೇವಿಸುವಂಥದ್ದಾಗಲಿ ಅಥವಾ ಜಂಕ್ ಸೊಪ್ಪು ಅಂತ ಹೇಳುವಂಥದ್ದನ್ನು ಸೇವಿಸುವಂಥದ್ದಾಗಲಿ ಇಂಥದ್ದನ್ನೆಲ್ಲ ಕಾಣಲಿಕ್ಕೆ ಸಿಗ್ತದೆ. ಹಾಗೆಯೇ ವಿಶೇಷವಾಗಿರುವಂತಹ ಒಂದು ರೀತಿಯ ಆಹಾರ ಪದ್ಧತಿಯನ್ನು ಇವತ್ತು ನಾನು ನಿಮಗೆ ತೋರಿಸಿಕೊಡ್ಲಿಕ್ಕಿದ್ದೇನೆ ಆಯ್ತಾ. ತುಂಬಾ ಕಾಣೆಯಾಗಿ ಹೋಗಿರುವಂತಹ ಆಹಾರ ಪದ್ಧತಿ ಅಂತ ಹೇಳಿ ಹೇಳ್ಬೋದು, ಅಂದ್ರೆ ಎಲ್ಲಿ ಕೂಡ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಇವತ್ತು ನಿಮಗೆ ಆ ವಿಶೇಷವಾಗಿರುವಂತಹ ಆಹಾರ ಪದ್ಧತಿಯನ್ನ ತೋರಿಸುವಂತಹ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಎಂತ ಅಂತೇಳಿ ನೋಡುವ, ಬನ್ನಿ. ಬೇಸಿಗೆ ಕಾಲದಲ್ಲಿ ಸೌತೆಕಾಯಿ ಎಲ್ಲ ಮಾಡಿ, ಸೌತೆ ಕುಂಬಳಕಾಯಿ ಹೀಗಿರುವುದನ್ನೆಲ್ಲ ಮಾಡಿ ಸಿಕ್ಕಿಯಾಗಿ ಹೋಗುಂಟಲ್ಲ, ಅದನ್ನು ಮಳೆಗಾಲಕ್ಕೆ ಸ್ಟಾಕ್ ಇಡ್ಲಿಕ್ಕೆ ಉಂಟು. ಸ್ಟಾಕ್ ಇಡುವಂಥ ಸಂದರ್ಭದಲ್ಲಿ ಇಲ್ಲಿ ನೋಡಿ, ನನ್ನ ಚಿಕ್ಕಪ್ಪ ಇದನ್ನು ಕಟ್ತಾ ಇದ್ದಾರೆ. ಸೌತೆಕಾಯಿಯನ್ನು ಕೊಯ್ದ ಕೂಡಲೇ ತೊಳೆಯುವಂಥ ಕ್ರಮ ಇಲ್ಲ, ನಾವು ಉಪಯೋಗ ಮಾಡುವಾಗ ಮಾತ್ರ ತೊಳೆಯುವಂಥದ್ದು, ಇಲ್ಲಿ ಅದರಲ್ಲಿ ಕೊಳ್ತು ಹೋಗ್ತದೆ ಅಂತ ಹೇಳುವಂಥ ಉದ್ದೇಶದಿಂದ ಹೀಗೆ ಇದು ಮಾಡಿದೆ ನೋಡಿ. ಸೌತೆಕಾಯಿ ಕುಂಬಳಕಾಯಿ ಹೀಗಿರುದೆಲ್ಲ ಹಾಗೆ ನೆಲದಲ್ಲಿ ಇಟ್ಟುಂಟಲ್ಲ, ನೀರು ಬಿಟ್ಟ ರೀತಿಯಲ್ಲಿ ಆಗಿ ಅದು ಕೊಳ್ತು ಹಾಳಾಗಿ ಹೋಗುದೆಲ್ಲ ಉಂಟು, ಅದಕ್ಕೋಸ್ಕರ ಈ ರೀತಿಯಾಗಿ ಕಟ್ಟಿ ಇಡ್ತಾ ಇದ್ರು. ಅದು ಅದಕ್ಕೆ ಗಾಳಿ ತಾಗಿದೆ, ಗಾಳಿ ತಾಗಿಕೊಂಡು ಸೌತೆಕಾಯಿ ಈ ಟೊಮೆಟೋ ಇದೆಲ್ಲ ಗಾಳಿ ತಾಗದ್ರೆ ಅದು ಹಾಳಾಗುತ್ತಲ್ಲ. ಬೇಸಿಗೆಗಾಲದಲ್ಲಿ ತರಕಾರಿ ಆದ್ರೆ ಮಳೆಗಾಲ, ಈ ಮಳೆಗಾಲದ ಶುರುವಿಗೆಲ್ಲ ನಮಗೆ ತರಕಾರಿಗಳು ಇರುವುದಿಲ್ಲ ನೋಡಿ, ನಮಗೆ ತರಕಾರಿಗಳು ಸಿಗುವಲ್ಲಿವರೆಗೆ ತೆಗೆದಿಡ್ಲಿಕ್ಕಾಗುವ ರೀತಿಯಲ್ಲಿ ಇರುವಂತಹ ತರಕಾರಿಗಳನ್ನ ಈ ರೀತಿಯಾಗಿ ಕಟ್ಟಿಡ್ತಾ ಇದ್ರು. ಸೌತೆಕಾಯಿ, ಕುಂಬಳಕಾಯಿ ಮತ್ತೆ ಬೇರೆ ಎಂತಲ್ಲ ಅಪ್ಪಾಜಿ, ಕೆಂಬುಡೆ. ಸೌತೆಕಾಯಿಯನ್ನು ಕಟ್ಟುವಂಥದ್ದು ಈ ರೀತಿಯಾಗಿರುವಂಥದ್ದು, ಹಳ್ಳಿ ಭಾಷೆಯಲ್ಲಿ ಜಂಗ ಅಂತ ಹೇಳುವಂಥದ್ದು ಆಯ್ತಾ. ಇದರಲ್ಲಿ ಹೀಗೆ ಕಟ್ಟಿಡುವಂಥದ್ದು ನೋಡಿ, ಒಂದಕ್ಕೊಂದು ತಾಗುವಾರ್ದಂತೆ, ಗಾಳಿ ಅಡಿಕೊಂಡಿರುವ ರೀತಿಯಲ್ಲಿ ಇರಬೇಕು. ಹಾಗೆ ಇದೇ ರೀತಿಯಲ್ಲಿದ್ದೆ ನೋಡಿ, ಹೀಗೆ ಬಾಳೆಲ್ಲ ಇಡುವಂಥದ್ದು, ಇದಕ್ಕೆಲ್ಲ ಉಪಯೋಗ ಆಗುವ ರೀತಿಯಲ್ಲಿ ಇರುವಂಥ ಹಳೆ ವ್ಯವಸ್ಥೆಗಳು. ಮತ್ತು ಸೌತೆಕಾಯಿ ಅಥವಾ ಬೇರೆ ಕುಂಬಳಕಾಯಿ ಹೀಗಿರೋದೆಲ್ಲ ಕಟ್ಟೋದು ಅಂತೇಳಿ ಆದರೂ ಕೂಡ ತಂಪಾಗಿರುವಂಥ ಜಾಗದಲ್ಲಿ ಕಟ್ಟಬೇಕು. ನಮಗೆ ಸೌತೆಕಾಯಿ ಬೇಕು ಅಂತೇಳಿ ಆಗುವಾಗ ಈ ರೀತಿಯಾಗಿ ಬಂದು ಇದನ್ನು ಕಟ್ಟ ಬಿಡಿಸೋದು, ಉಪಯೋಗಕ್ಕೆ ತಗೊಳ್ಳೋದು. ಈ ರೀತಿಯಾಗಿ ಕಟ್ಟಿಟ್ಟಿರುವಂಥ ಸೌತೆಕಾಯಿ ಉಂಟಲ್ಲ, 5-6 ತಿಂಗಳಾದರೂ ಕೂಡ ಎಂತ ಆಗೋದಿಲ್ಲ. ಹಗ್ಗವನ್ನು ಕಟ್ ಮಾಡಿ ತೆಗೆಯುವಂಥದ್ದು, ಇಲ್ಲ ಅಂತೇಳಿ ಆದರೆ ಹೀಗೆ ಯಾರಿಸಿ ತೆಗಿಲಿಕ್ಕೆ ಬರ್ತದೆ. ಆಟಿ ತಿಂಗಳಿನಲ್ಲಿ ಹೊರಗಡೆ ಎಲ್ಲ ತಂಪುಂಟು ಅಂತ ಹೇಳಿ ಆದರೂ ಕೂಡ ಉಂಟಲ್ಲ, ದೇಹ ಸ್ವಲ್ಪ ಉಷ್ಣ ಪ್ರಕೃತಿಯಲ್ಲಿ ಇರ್ತದೆ, ಅದಕ್ಕೋಸ್ಕರ ನಾವು ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳುವಂಥ, ಸಮಶೀತೋಷ್ಣವಾಗಿ ಇಟ್ಕೊಳ್ಬೇಕು ಅಂತ ಹೇಳುವಂಥ ಉದ್ದೇಶದಿಂದ ನಾವು ಕಣಿಲೆಯನ್ನು ಸೇವಿಸ್ತೇವೆ ಅಥವಾ ಪತ್ರೊಡೆಯನ್ನು ಮಾಡಿ ಸೇವಿಸ್ತೇವೆ ಇಂಥದ್ದು, ಅದು ಸ್ವಲ್ಪ ಉಷ್ಣ ಪ್ರಕೃತಿಯಲ್ಲಿರುವಂಥದ್ದು. ಹಾಗೆ ತಂಪು ಮಾಡಲಿಕ್ಕೆ ಬೇಕಾಗಿ ಉಪಯೋಗಿಸುವಂಥದ್ದು ಈ ಸೌತೆಕಾಯಿ ಆಗಿರ್ಬೋದು, ಕುಂಬಳಕಾಯಿ ಆಗಿರ್ಬೋದು, ಇಂಥದ್ದನ್ನೆಲ್ಲ ಉಪಯೋಗ ಮಾಡಿಕೊಂಡು ಅದರಲ್ಲಿ ಏನಾದರೂ ಐಟಮ್ಗಳನ್ನು ಮಾಡಿ ತಿನ್ನುವಂಥದ್ದು. ನಾವಿಲ್ಲಿ ಸೌತೆಕಾಯಿಯನ್ನು ಉಪಯೋಗಿಸಿಕೊಂಡು ಮಾಡುವಂಥ ಐಟಮ್ ಅಂತ ಹೇಳಿದರೆ ಒಂದು ಸ್ಪೆಷಲ್ ಆಗಿರುವಂಥ, ಹಳ್ಳಿಯಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗುವಂಥ ಐಟಮ್. ನಮ್ಮಲ್ಲಿ ಈಗ ಸೌತೆಕಾಯಿಯನ್ನು ಕೊರಿತಾ ಇದ್ದಾರೆ ನೋಡಿ. ಇಲ್ಲಿ ಮಾಡ್ತಾ ಇರುವಂಥ ಐಟಮ್ ಅಂತ ಹೇಳಿದರೆ ಸೌತೆಕಾಯಿಯನ್ನು ಬೇಯಿಸಿ ಸಾಂಬಾರು ಅಥವಾ ಬೇರೆ ಏನಾದರೂ ತಿಂಡಿಗಳಲ್ಲ, ಹಸಿಯಾಗಿ ಸೌತೆಕಾಯಿಯನ್ನು ಒಂದು ರೀತಿಯಲ್ಲಿ ಸೇವಿಸುವಂಥ ವಿಧಾನ ಇದು. ಒಳ್ಳೆ ಬೆಳೆದು ಹಣ್ಣಾಗಿರುವಂತಹ ಸೌತೆಕಾಯಿ, ಅದರ ತಿರುಳನ್ನು ತೆಗೆದುಕೊಳ್ಳುವಂಥದ್ದು ಈಗ ಮಾಡ್ತಾ ಇರುವಂಥದ್ದು. ಇಲ್ಲಿ ಸೌತೆಕಾಯಿಯ ಬೀಜಗಳೆಲ್ಲ ಒಳ್ಳೆ ಬೆಳೆದಿದೆ. ಈ ಬೀಜವನ್ನು ತೊಳೆದು ಇದು ಮಳೆಗಾಲದಲ್ಲಿ ಈಗ ಒಲಕಟ್ಟೆಯಲ್ಲಿ ಈಗ ಒಣಗಿಸಿ ಇಟ್ಟು ತಂಬಳಿ ಸಾರು ಎಲ್ಲ ಮಾಡ್ತಾರೆ. ಬೀಜ ತಿರುಳೆಲ್ಲ ತೆಗೆದಿರುವಂತಹ ಸೌತೆಕಾಯಿ ನೋಡಿ, ಒಳ್ಳೆ ತೆಂಗಿನಕಾಯಿಯ ರೀತಿಯಲ್ಲಿ ಆಗಿದೆ. ಇದನ್ನು ಕೆರೆಮಣೆಯಲ್ಲಿ ಅಥವಾ ತೆಂಗಿನಕಾಯಿ ತುರಿಯುವಂತಹ ಮಣೆಯಲ್ಲಿ ನಿಧಾನಕ್ಕೆ ಕೆರೆಯುವಂಥದ್ದು. ಸೌತೆಕಾಯನ್ನೆಲ್ಲ ಕೆರೆದಾಯ್ತು, ಇನ್ನೇ ಇದನ್ನೊಂದು ತಪ್ಪಲೆಗೆ ಹಾಕಿಕೊಂಡು ಅದಕ್ಕೆ ಈಗ ಬೆಲ್ಲವನ್ನು ಕೆರೆಸಿ ಹಾಕ್ಲಿಕ್ಕೆ ಉಂಟು, ಅದರ ನೀರೆಲ್ಲ ವೇಸ್ಟ್ ಆಗಬಾರ್ದು. ನಮ್ಮ ತಂದೆಯವರು ಇರುವಾಗ ಹೆಚ್ಚಾಗಿ ನಮ್ಮಲ್ಲಿ ತುಂಬ ಸೌತೆಕಾಯಿ ಬೆಳೀತಿದ್ದು, ಆಗ ಅವರು ಆಗಾಗ ನನ್ನ ಹತ್ರ ಒಂದು ಸೌತೆಕಾಯಿ ಕೆರಿಮಗಳು ಬೆಲ್ಲ ಹಾಕಿ ತಿನ್ನುವ
ಅಂತ ಹೇಳಿಕೊಂಡಿದ್ದೆ. ಒಂದು ಎರಡು ಕಲ್ಲು ಉಪ್ಪು ಅಲ್ಲಮ್ಮ ಹೀಗೆ ಅಲ್ಲ ಹಿಂಗೆ ಮಾಡಿ ಸೌತೆಕಾಯಿ ಬೆಲ್ಲ ಒಟ್ಟಿಗೆ ಬೇರಿಸಿ 10 ನಿಮಿಷ ಇಡಬೇಕು, ಮತ್ತೆ ಸೇವಿಸುವುದು. ಆ ಸೌತೆಕಾಯಿ ಬೆಲ್ಲವನ್ನೆಲ್ಲ ಸರಿಯಾಗಿ ಹೀರಿಕೊಳ್ಳಿ, ಒಂದು 10 ನಿಮಿಷ ಇರಲಿ. ಪ್ರಕೃತಿ ರಮಣೀಯವಾಗಿರುವಂಥ ಸ್ಥಳ ನೀವೇನು ಕಾಣ್ತಾ ಇದ್ದೀರಿ. ಇದು ನಮ್ಮ ಬೆದ್ರಡಿಯ ತರವಾಡು ಮನೆ ಮತ್ತು ಸುತ್ತಮುತ್ತಲಿನ ಪರಿಸರ, ತೋಡು, ಪಕ್ಷಿಗಳ ಕೂಗು. ತುಂಬ ಸಂತೋಷ ಆಗ್ತದೆ, ನಿಮಗೆ ಕೂಡ ಖುಷಿ ಆಗ್ತದೆ ಅಂತೇಳಿ ಭಾವಿಸ್ತೇನೆ. ಖಂಡಿತವಾಗಿ ಈಗಲೇ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಒಂದು 10 ನಿಮಿಷ ಇಟ್ಟಾಗುವಾಗ ಸೌತೆಕಾಯಿ ಬೆಲ್ಲ ಎಲ್ಲ ಮಿಕ್ಸ್ ಆಗಿ ಫಸ್ಟ್ ಕ್ಲಾಸ್ ಆಗಿದೆ. ಸೌತೆಕಾಯಿ ಕರಿಯುವಾಗ ಹೊಟ್ಟೆ ಆಗಲಿಲ್ಲ ಅಂತೇಳಿ ಆದರೆ ಇದರಲ್ಲಿ ಹಾಕಿ ತಿನ್ಬೋದು. ಒಳ್ಳೆ ಹಣ್ಣಾಗಿರುವಂತಹ ಸೌತೆಕಾಯಿಯನ್ನು ಕೆರೆದು ಅದಕ್ಕೆ ಬೆಲ್ಲ ಹಾಕಿ ಒಂದು 10 ನಿಮಿಷ ಇಟ್ಟು ತಿನ್ನುವಂಥ ಒಂದು ಗಮ್ಮತ್ತುಂಟಲ್ಲ, ಆಹಾ, ಅದ್ಭುತವಾಗಿರುವಂಥದ್ದು. ಹಾಗೆ ಮನೆಯವರೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಇದನ್ನು ತಿನ್ನುವಂಥದ್ದು. ಆಟಿ ತಿಂಗಳಿನಲ್ಲಿ ಮಾಡಿದರೆ ವಿಶೇಷ ಅಂತ ಹೇಳಲಿಕ್ಕೆ, ಆಟಿ ತಿಂಗಳೇ ಆಗಬೇಕು ಅಂತೇನಿಲ್ಲ. ಒಳ್ಳೆ ಹಣ್ಣು ಸೌತೆ, ಊರಿನ ಸೌತೆ ಸಿಗೋದು ಅಂತ ಹೇಳಿದರೆ ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಮಾಡಿಕೊಳ್ಬೋದು. ಅಂದರೆ ದೇಹಕ್ಕೆ ಒಳ್ಳೆ ತಂಪಾಗಿರುವಂಥದ್ದು ಅಂತೇಳಿ ಇದನ್ನು ಎಷ್ಟು ಹೊಟ್ಟೆ ತುಂಬಬೇಕಾದ್ರೂ ತಿನ್ಬೋದು, ಭಾರಿ ಒಳ್ಳೆಯದಾಗ್ತದೆ. ಹಾಗೆ ಇವತ್ತಿನ ಈ ವಿಶೇಷವಾಗಿರುವಂಥ ಮಾಹಿತಿ ನಿಮಗೆಲ್ಲರಿಗೂ ಖುಷಿ ಆಯಿತು ಅಂತೇಳಿ ಭಾವಿಸ್ತೇನೆ. ಖಂಡಿತವೇ ಆಗೋದಾದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ.